ರಾಹುಲ್, ನಿನ್ ಫೋನಲ್ಲಿ ತಾರನ್ ನಂಬರ್ ಬ್ಲಾಕ್ ಆಗಿದೆಯೋ? ಅದಕ್ಕೆ ಅವರು ಕಾಲ್ ಹೋಗ್ತಾ ಇಲ್ಲ ನೋಡು. ನೋಡು, ನಿನ್ ಫೋನಿಂದ ರಾಹುಲ್ ಅವ್ರಿಗೆ ಫೋನ್ ಹೋಗ್ಬಾರ್ದು ಅಂತ ಯಾರೋ ಬ್ಲಾಕ್ ಮಾಡಿದ್ದಾರೆ. ಅದೇಗೋ ಬ್ಲಾಕ್ ಆಗತ್ತೆ, ನಾನು ಬ್ಲಾಕೇ ಮಾಡಿಲ್ವಲ್ಲ. ಯಾರು ಬ್ಲಾಕ್ ಮಾಡದೆ ಅದಾಗೆ ಬ್ಲಾಕ್ ಆಗತ್ತಾ? ಆದ್ರೆ ತಾರಾವ್ರು ಬೇರೆ ಇನ್ನೇನೋ ಹೇಳ್ತಾ ಇದ್ರು. ನೀನ್ ಸುಮ್ನಿರಪ್ಪ, ನಿನ್ಗೆ ಈ ಲವ್ ತಲೆಗೆ ಏರ್ಬಿಟ್ಟಿದೆ. ನೀನ್ ಇನ್ನ ಏನೇನ್ ಮಾಡ್ತೀಯೋ ಎಲ್ಲ ನಿಂದೆ ತಪ್ಪಿಟ್ಕೊಂಡು ತಾರನ್ ಬ್ಲೇಮ್ ಮಾಡ್ತೀಯಲ್ಲೋ. ನನ್ ಫೋನಲ್ಲಿ ಯಾರು ಈ ತರ ಮಾಡ್ತಾರೆ? ಇಲ್ಲ ಕಣ, ನನ್ಗ್ಯಾಕೋ ಹಾಗನ್ಸ್ತಾ ಇಲ್ಲ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಇವಾಗ್ಲಾದ್ರೂ ಫೋನ್ ಮಾಡಿ ನೋಡು. ಇದನ್ ಯಾರ್ ಮಾಡಿದ್ದಾರೆ ಅಂತ ನನಗ್ ಗೊತ್ತು. ನನ್ ಫೋನ್ ತಗೊಂಡು ಯಾರು ಯಾಕೆ ಈ ತರ ಮಾಡ್ತಾರೆ? ನನ್ ಗ್ರಹಚಾರನೇ ಸರಿ ಇಲ್ಲ. ರಾಹುಲ್ ಅವರೇ ಫೋನ್ ಮಾಡ್ತಿದ್ದಾರೆ. ನೋಡುದ್ಯಾ, ಅವರೇ ನಿನಗ್ ಫೋನ್ ಮಾಡ್ತಿದ್ದಾರೆ ಅಂದ್ರೆ ರಾಹುಲ್ ಅವರು ನಿನ್ನ ಮರ್ತಿಲ್ಲ. ಸಾಕು, ಸುಮ್ನೆ ಇರೆ, ಈ ಮಾತೆಲ್ಲ ಆಡ್ಬೇಡ. ಮತ್ತೆ ಫೋನ್ ತೆಗಿಯಲ್ವಾ ನೀನೀಗ? ಇಲ್ಲ. ತಾರ ನನ್ ಫೋನ್ ರಿಸೀವ್ ಮಾಡಿದ್ರೆ ಚೆನ್ನಾಗಿರೋದು ಕಣೋ, ರಿಸೀವ್ ಮಾಡ್ತಾ ಇಲ್ಲ. ಫೋನ್ ರಿಸೀವ್ ಮಾಡೆ, ಅವರೇ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾರ? ಹೇಳಿಲ್ಲ ತಾನೆ? ನೀನ್ ಯಾಕೆ ಅವ್ರ ಫೋನ್ ತೆಗಿತಿಲ್ಲ? ಅವರೇ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾರ? ಇಲ್ಲ ಅಲ್ವಾ? ಬಾಯಿ ಬಿಟ್ಟು ಅವ್ರು ಹೇಳಿಲ್ಲ ನಿಜ. ಆದ್ರೆ ನನಗ್ ಗೊತ್ತು, ಅವ್ರು ನನ್ನ ಪ್ರೀತಿಸ್ತಾ ಇದ್ದಾರೆ. ಈಗ ನನ್ ಫೋನ್ ತಗೊಂಡ್ರೆ ಅವ್ರು ಅದನ್ನ ಹೇಳೋದು ಈ ಕುಟ್ ನನ್ನಲ್ಲೇ ಇರ್ಲಿ, ಇನ್ನೀ ಮಾತೆ ಆಡೋದ್ ಬೇಡ. ಹಲೋ, ಎಲ್ಲಮ್ಮ ನಿಮ್ಮವರು ದುಡ್ಡು ಪ್ರಿಂಟ್ ಮಾಡ್ತಾ ಇದ್ದಾರೇನಮ್ಮ ಆರ್ಬಿಐನಲ್ಲಿ? ಎಷ್ಟು ಹೊತ್ತಮ್ಮ? ಅಲ್ಲಮ್ಮ, ನೀನ್ ಜಾಣೆನಾ ದಡ್ಡಿನಾ? ನಿನ್ನ ಅಕೌಂಟ್ ಅಲ್ಲಿ 2 ಲಕ್ಷ ಇದೆ ತಾನೆ, ಅದನ್ನಾದ್ರೂ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬಿಡಮ್ಮ. ಹೌದಲ್ವಾ, ನನಗೆ ಹೊಳಿಲೇ ಇಲ್ಲ. ನಿಮ್ ನಂಬರ್ ಹೇಳಿ. ಹಾ ಹೇಳ್ತೀನಿ, 16 ಮೊಳ ಹಾಕಿದ್ರು ಅಂತಾರಲ್ಲ, ಹಾಗೆ ಮೊಬೈಲ್ ಹಿಡ್ಕೊಂಡು ತಾರ ತಮ್ಮ ಆಟ ಆಡ್ತಾ ಇದ್ದೇನಮ್ಮ. ನನ್ ಕೈಲೂ ಮೊಬೈಲ್ ಇದೆ, ಒಂದ್ ಕಾಲ್ ಮಾಡಿದ್ರೆ ನಿನ್ ಜೀವನ ಏನಾಗುತ್ತೆ ಗೊತ್ತು ತಾನೆ? ಅಲ್ಲ ಸುರೇಶಣ್ಣ, ಯಾಕೆ ಸಿಟ್ಟಾಗ್ತೀರಾ? ಸರ್ವರ್ ಡೌನ್ ಇದೆ, ಅದಕ್ಕೆ ಟ್ರಾನ್ಸ್ಫರ್ ಆಗ್ತಿಲ್ಲ ಅಮೌಂಟ್. ಸರ್ವರ್ ಸರಿಯಾಗಿದೆಯಲ್ಲಮ್ಮ, ನೋಡು ನನ್ನ ಹತ್ರ ಈ ನಾಟಕ ಎಲ್ಲ ಬೇಡ, ಬೇಗ ದುಡ್ಡು ಕಳ್ಸು. ನೋಡು ನಿನ್ನ ಹತ್ರ ಆಗಲ್ಲ ಬಿಡು, ನಾನೇ ಕಳ್ಸ್ಕೊಳ್ತೀನಿ. ಕೊಡೋ ಕೊಡೋ ಮೈಲ್. ಅಯ್ಯೋ 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 ಅಯ್ಯೋ, ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ನಿನ್ಗೇನೋ ಕೆಲ್ಸ? ಅಯ್ಯೋ ಅಯ್ಯೋ, ಕೊಯ್ಯ
ನನಗೆ ಹೊಡಿತೀಯೇನೋ? ಇನ್ನೊಂದು ಮಾತಾಡಿದ್ರೆ ಇಲ್ಲೇ ಗುಂಡಿ ತೊಡ್ ಹೂತಾಕ್ಬಿಡ್ತೀನಿ. ನಮ್ಮ ಅಪ್ಪನ ಹತ್ರ ಆಡ್ದಂಗ ನನ್ನ ಹತ್ರ ಆಡ್ಬೇಡ, ನಾನು ಒಳ್ಳೆಯವನಲ್ಲ. ನನ್ನ ಮೇಲೇನೆ ಕೈ ಮಾಡ್ತೀಯೇನೋ? ಇರು, ಮನೆಗ್ ಬಾ, ಅತ್ತೆ ಹತ್ರ ಹೇಳ್ತೀನಿ. ಏಯ್ ಅತ್ತೇನೆ, ನಾನು ಇಲ್ಲಿ ಕಳ್ಸಿರೋದು. ಸರಿಯಾಗಿ ಕೇಳಿಸ್ಕೋ, ಇಲ್ಲಿ ಏನ್ ನೋಡ್ದೆ, ಏನ್ ಕೇಳಿಸ್ಕೊಂಡೆ ಅನ್ನೋದನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಲೆನಾ? ಹೋಗಿಲ್ಲಿಂದ ಗೊತ್ತಲ್ಲ, ಎಲ್ಲೂ ಬಾಯಿ ಬಿಡ್ಬಾರ್ದು, ಹೋಗೋ. ಎರಡ್ ಲಕ್ಷ ನಾಲ್ಕ್ ಲಕ್ಷ ವೇಟಿಂಗ್ ಚಾರ್ಜ್ ಕೊಡ್ತೀನಿ ಅಂತ ಇದಾ ಕೊಟ್ಟಿದ್ದು. ಇನ್ನ ಅವ್ನು ನಿಮಗ್ ತೊಂದ್ರೆ ಕೊಡೋದಿಲ್ಲ. ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್. ತರ ಅವ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಜ ಬಿಡು ದೀಪ, ನೀನ್ ಹೇಳೋದ್ ಕೇಳಿದ್ರೆ ನಯನನ್ ಕೈ ಈಗ ಮೇಲಾಗಿದೆ. ಹೇಗೂ ನಾವು ಮದ್ವೆ ತಪ್ಪಿಸಕ್ ಆಗಲ್ಲ, ಆದ್ರೆ ನಿನಗ್ ಯಾವಾಗ ಏನ್ ಹೆಲ್ಪ್ ಬೇಕು ಕೇಳು, ನಾನ್ ಮಾಡ್ತೀನಿ. ಅಲ್ಲ, ಇವ್ರು ನನ್ನ ಇಲ್ಲಿ ಕೂರ್ಸಿ ಎಲ್ಲಿ ಹೋದ್ರು ಅಂತ? ಅಲ್ ನೋಡು, ನೆನದವರ ಮನದಲ್ಲಿ ಅಂತ ಬಂದೇ ಬಿಟ್ರು. ಯಾಕ್ರಿ, ಏನಾಯ್ತು? ಹೊಡೆದ್ಬಿಟ್ಟ. ಯಾರಿ ಅದು ನಿಮ್ಮ ಮೈ ಮುಟ್ಟಿದ್ದು? ತೋರ್ಸಿ, ಅವನ್ ತಲೆ ಬುರುಡೆಗೆ ಬಿಸಿನೀರ್ ಕಾಯಿಸ್ಬಿಡ್ತೀನಿ. ಇನ್ಯಾರು? ವಿಶ್ವ. ಏನು ವಿಶ್ವನಾ? ಅವನ್ಗೇನ್ ಬಂದಂತೆ ದೊಡ್ಡರಾಗ ನಿಮಗ್ ಹೊಡಿಯೋದಿಕ್ಕೆ? ಆ ತಾರ ಏನೋ ತಪ್ಪು ಮಾಡಿದ್ಲು, ಅದಕ್ಕೆ ನಾನು ದೀಪನಿಗೆ ಹೇಳ್ತೀನಿ ಅಂದೆ. ಅದಕ್ಕೆ ಆ ತಾರ ವಿಶ್ವನಿಗೆ ಫೋನ್ ಮಾಡಿ ಕರೆಸಿ ಬಿಟ್ಲು ಕಣೆ. ಏನ್ರಿ ಹೇಳ್ತಿದ್ದೀರಾ ನೀವು? ಮತ್ತೆ ಈ ವಿಷಯನ ನಾನು ಯಾರಿಗೂ ಹೇಳ್ಬಾರ್ದಂತೆ, ನಿನಗೂ ಕೂಡ. ಹೇಳಿದ್ರೆ ನನ್ನ ತಲೆ ತೆಗಿತಾನಂತೆ ಅಲ್ಲಂಬು ಕಾನು. ಬನ್ನಿ ಅಮ್ಮಂಗ್ ಹೇಳೋಣ, ಆ ವಿಶ್ವ ತುಂಬಾ ಹೆಚ್ಕೊಂಡಿದ್ದಾನೆ. ಶಾಂಭವಿ, ನಿಮ್ಮ ಅಮ್ಮನಿಗೆಲ್ಲ ಗೊತ್ತಿದೆ ಕಣೆ, ಅವ್ರು ಬಲ ಇರೋದಕ್ಕೇನೆ ಅವ್ನು ನನ್ಗೆ ಹೊಡೆದಿದ್ದು. ತಪ್ಪು ಮಾಡಿರೋದು ತಾರ, ಹೊಡೆತ ಮಾತ್ರ ನನಗೆ. ಹೇಗಿದೆ ನ್ಯಾಯ ಹೇಳು. ಸುರೇಶ್ ಅಣ್ಣ, ನೀವು ಮಧ್ಯೆ ನನ್ನ ಹೆಸರು ತಂದ್ರಲ್ಲ, ಅದೇನು? ದೀಪಮ್ಮ, ಅದನ್ನ ನಾನು ಹೇಗೆ ಹೇಳಲಿ? ಅದು ನಿಮ್ಮನೆಗೆ ಸಂಬಂಧಿಸಿದ್ದೆ, ಆದ್ರೆ ನಾನು ಹೇಳಲ್ಲ, ಹೇಳಿದ್ರೆ ನನ್ನ ತಲೆ. ಏನು ಮೆಸೇಜ್ ಬಂತಲ್ಲಪ್ಪ ಸಾಲಗಾರ್ದ ಹೀಗೆ? ಅಯ್ಯೋ ದೀಪಮ್ಮ, ನೀನ್ ಎಷ್ಟು ನಿಯತ್ತಾಗಿದೆಯಮ್ಮ ನೋಡು. ನಾನು ಕೇಳದೆ ಇದ್ರು ನನ್ನ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟಿದ್ಯ, ಆದ್ರೆ ನಾನ್ ನಿನ್ಗೆ ಹೇಳ್ಬಿಟ್ರೆ ನನ್ನ ತಲೆ ಉಳಿಯಲ್ಲಮ್ಮ. ರೀ, ಅವ್ನ್ ಹೆದರ್ಸ್ತಾ ಅಂತ ನೀವ್ ಹೆದರ್ಕೊಂಡ್ ಬಂದಿದ್ದೀರಲ್ಲ, ತಿರ್ಗಿಸ್ ನಾಲ್ಕು ಬಾರ್ಸೋ ತಾನೆ? ಲೇ ಶಾಂಭವಿ, ಅವ್ನು ಅಷ್ಟು ಉದ್ದ, ನಾನು ಇಷ್ಟು ಉದ್ದ, ಹೆಂಗೆ ಹೊಡಿಲಿ? ಓಡಿ ಓಡಿ ಅಂದ್ರೆ ನಿನ್ ಪಿಂಡ. ಅವನಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ನಿಮಗ್ ಹೇಳ್ಕೊಡ್ತೀನಿ. ಏನ್ ಅವ್ನ್ ತಪ್ಪು ಮಾಡೋದೇ ಇಲ್ವಾ? ಅವ್ನ ನನ್ನ ಕೈಗೆ ಸಿಗಾಕೊಳ್ಳಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುರೇಶ್ ಅಣ್ಣ, ಅದೇನು ಅಂತ ಹೇಳಿ ಸುರೇಶ್ ಅಣ್ಣ. ನೀವ್ ಹೇಳಿದ್ದು ಅಂತ ನಾನು ಯಾರ ಹತ್ರನೂ ಬಾಯ್ ಬಿಡಲ್ಲ. ರೀ, ನಿನ್ನೆ ಮೊನ್ನೆ ಬಂದ ಆ ವಿಶ್ವ ಈ ಊರಿಗೇನ್ ಪಾಳೆಗಾರನಾ? ಅವನು ನಾನ್ ನೋಡ್ಕೋತೀನಿ, ನೀವ್ ಹೇಳಿ.